ಹಾಯ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ವಿಜಯದಶಮಿ. ನಾವು ತಿಂಡಿನೆಲ್ಲ ಮುಗಿಸ್ಬಿಟ್ಟು ಹೊರಗಡೆ ಬಂದು ಕೂತ್ಕೊಂಡಿದ್ದೀವಿ. ಅಮ್ಮ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ದಾರೆ, ಹಾಗೆ ಹಬ್ಬದ ತಯಾರಿ ಕೂಡ, ಅಡುಗೆ ತಯಾರಿ. ಯುಕ್ತಾಳಿಗೆ ಆಟ ಆಡೋದೇ ಕೆಲಸ ಬೆಳಗ್ಗೆ ಎದ್ದ ತಕ್ಷಣ. ನೋಡಿ ಯುಕ್ತ, ನೋಡಿ ಎಲ್ಲೋಗಿ ಮಲ್ಕೊಂಡಿದ್ದಾಳೆ ಅಂತ. ಇಷ್ಟೊತ್ತಕ್ಕ ಇಲ್ಲಿ ಹರಟೆ ಹೊಡೆದ್ವಿ. ಗಂಟೆ ಎಷ್ಟು? 11 ಗಂಟೆ. ಇವಾಗ ಸ್ನಾನಕ್ಕೆ ಹೋಗ್ಬೇಕು. ಸುಕ್ತ ಸ್ನಾನ ಮಾಡ್ತಾಳಂತೆ. ಎರವಿಗೆ ಅಕ್ಕಿ ನೆನೆಸ್ಬಿಟ್ಟು ಬೀಸಿ, ಎಂತೆಂತ, ಹಾಂ, ಮೊಗೆಕಾಯಿ ಹಾಕಿ ಬೀಸಿದಾರಂತೆ. ಆಮೇಲೆ ಹಿಟ್ಟಿಗೆ ಬೆಲ್ಲ, ಕಾಯಿ ಹಿಟ್ಟು, ಅದಕ್ಕೆ ಹಿಟ್ಟು, ಉಪ್ಪು ಇಷ್ಟು ಹಾಕಿ ರೆಡಿ ಮಾಡಿದ್ದಾರೆ ಈ ಹಿಟ್ಟನ್ನು. ಇದನ್ನು ಎಣ್ಣೆಲಿ ಬಿಟ್ಟು ಕರೀತಾರೆ ಅಷ್ಟೆ. ಎರೆವು ಮಾಡ್ತಾರೆ ಇವತ್ತಿನ ನೈವೇದ್ಯಕ್ಕೆ. ಸೌತೆಕಾಯಿ ಹಾಕಾದ್ರೂ ಬರುತ್ತೆ ಅಲ್ಲ? ಹ್ಞೂ, ಸೌತೆಕಾಯಿ ಹಾಕಿ ಕೂಡ ಮಾಡ್ತಾರಂತೆ. ಇವಾಗ ನಾವು ಮೇಲ್ಗಡೆ ಮನೆಗೆ ಹೊರಟಿದ್ದೀವಿ. ದೀಪಕ್ ಅವರು ಬಂದಿದ್ದಾರೆ ಆಲ್ರೆಡಿ. ಇವತ್ತು ಮನೆಗೆ ಹೋಗ್ತಾ ಇದ್ದೀವಿ ಪೂಜೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು. ನೋಡಿ ದೀಪಕ್ ಅವರು ಹಣೆಣೆ ಚಚ್ಕೋತಾ ಇದ್ದಾರೆ. ಇಷ್ಟು ದಿನ ಆರಾಮಿದ್ರು, ಇವಾಗ ನಾವು ಹೊರಟಿದ್ದೀವಿ ಅಂತ. ಆಮೇಲೆ ಇವಳು ಅವತಾರ ನೋಡಿಲ್ಲ, ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದಾಳೆ ನೋಡಿ, ಎಷ್ಟು ಚೆನ್ನಾಗಿ ಮೇಕಪ್ ಮಾಡ್ಕೊಂಡಿದ್ದಾರೆ, ತೋರಿಸೋದಿಲ್ಲ ಅಂತ. ನೋಡಿ ನೋಡಿ ಮೇಕಪ್ ಎಷ್ಟು ಚೆನ್ನಾಗಿ ಮಾಡ್ಕೋತಾಳೆ ಅಂತ. ಯಾರು ಮಾಡಿದ್ದು ಮೇಕಪ್ ಅಲ್ಲವ? ಹಾಂ, ತಾನೇ ಹಚ್ಕೋತಾಳೆ. ಲಿಪ್ಸ್ಟಿಕ್ ಅಲ್ಲ ಎಲ್ಲ ಹಚ್ಕೊಳ್ಳೋದು, ಕಾಡಿಗೆ ಹಚ್ಕೊಳ್ಳೋದು, ಇದನ್ನೆಲ್ಲ ನೋಡ್ಕೋತಾಳೆ ಅವಳು. ಈಗ ನಾವು ಮ್ಯಾಲ ಮನೆಗೆ ಹೋಗ್ತಾ ಇದ್ದೀವಿ ನೋಡಿ. ನೋಡಿ ಗುಕ್ ಗುಕ್ ಮಂಗಣ ಕುತ್ಕೊಂಡಿದೆ ನೋಡಿ. ಗುಕ್ ಮಂಗಣ್ಣ ಮಂಗಣ್ಣ ನೋಡಿದ್ದೇನೆ. ನನ್ನ ಸುದ್ದಿ ಗೊತ್ತು ಬರೋಣ, ನೀನು ಬರೋಪ್ಪರಪ್ಪಿಟ್ಟು. ಮೇಲ್ಗಡೆ ಚಿಕ್ಕಪ್ಪನ ಮನೆಯಲ್ಲಿ ಅರ್ಶನ ಕುಂಕುಮ ಕರೆದಿದ್ರು, ಅಲ್ಲಿ ಹೋಗ್ತಾ ಇದ್ದೀನಿ ನಾವು. ಇವಾಗ ಈ ಹಿಡ್ಕೊಂಡು ಅದು ಮೇಕಪ್ ಮಾಡ್ಕೊಂಡು. ಎಸ್, ಇವರು ಸವಿತಾ ಆಂಟಿ. ನೀನು ಕರಿ ಮಾಡ್ತಾ ಇದ್ನಲ್ಲ. ಇವರು ಗಜನ ಕಾಕ, ಯುಕ್ತಾಳ ಫೇವರೇಟ್ ಅಜ್ಜ ಇವರು. ಇವಳು ಮಾನಸ ಸೊಂಗಲ ಕಿಟಕಿದ್ರ. ನವರಾತ್ರಿಯಲ್ಲಿ ನಮ್ಮ ಕಡೆ ಹೆಣ್ಮಕ್ಳಿಗೆ, ಹಾಗೆ ದಂಪತಿಗಳಿಗೆ, ಸಣ್ಣ ಮಕ್ಕಳು ಹೆಣ್ಮಕ್ಳಿದ್ರೆ ಅಂದರೆ ದುರ್ಗಿ ಅಂತ ಕರೀತಾರೆ, ಅವರಿಗೆಲ್ಲ ಬಾಗಿನವನ್ನು ಕೊಡ್ತಾರೆ. ವಿಜಯದಶಮಿ ದಿನ ಶಾರದಾ ಪೂಜೆನ ಮಾಡಿಬಿಟ್ಟು ವಿಸರ್ಜನೆ ಕೂಡ ಮಾಡ್ತಾರೆ. ಶಾರದಾ ವಿಸರ್ಜನೆ ಮಾಡಿಬಿಟ್ಟು ಏನು ಪುಸ್ತಕ ಇಟ್ಟಿರ್ತೀವೋ ಪೂಜೆಗೆ ಅದನ್ನು ಕೂಡ ಓದೋ ಅಭ್ಯಾಸ ಇರುತ್ತೆ. ವಿಜಯದಶಮಿ ವಿದ್ಯಾದಶಮಿ ಅಂತಲೂ ಕರೀತಾರೆ. ಅವತ್ತು ತುಂಬ ಒಳ್ಳೆಯ ದಿನ ಅಂತ ಸಣ್ಣ ಮಕ್ಕಳಿಗೆ ಅಕ್ಷರಾಭ್ಯಾಸ ಕೂಡ ಮಾಡಿಸ್ತಾರೆ. ಜೊತೆಗೆ ಮೂಗು ಸುತ್ತಿಸೋದು, ಕಿವಿ ಸುತ್ತಿಸೋದು ಈ ಥರದ್ದೆಲ್ಲ ಮಾಡ್ತಾರೆ. ಒಳ್ಳೆಯ ದಿನ ಅಂತ. ನಾವು ಇವಾಗ ಮನೆಗೆ ಹೊರಟಿದ್ದೀವಿ. ಅದೆಂತ ಅನ್ನಿ ಗೊತ್ತು ನೋಡಿ, ಬೇರೆ ಯಾವ ಥರ ಬರ್ತಾ ಇದೆ ಅಂತ. ಒಂದು ಹತ್ತಿ ಒಂದು ಕತ್ತಿ ಎಲ್ಲ ಬರ್ತಾಯಿದ್ದು ಬೆಂಕಿನ ಹೆಚ್ಚತೆ ನೋಡಿ. ಇದು ಕಬ್ಬಿಣದ ಬಂಡಿ, ಎಷ್ಟು ದಪ್ಪ ಆಗಿದೆ ಅಂತ, ಹಳೆ ಕಾಲದ ಬಂಡಿ. ಇದಕ್ಕೆ ಎಳೆ ಮಣ್ಣಿನ ಬಂಡಿ ಮಾಡ್ಕೋತ ಮೊದಲಿನ ಕಾಲದಲ್ಲಿ. ಓ ನೋಡಿ ಹೇಗೆ ಬಿಡ್ತಾರೆ ಅಂತ. ಕಡೆ ಸಾರು ಕುದಿತಾ ಇದೆ, ಇದು ಕೋಸಂಬರಿ. ಮಳೆ ಬರುತ್ತೆ ಹೇಳಿದ್ದಕ್ಕೆ ಎರೆವು ಚಿತ್ರಾನ್ನ, ಆಮೇಲೆ ಕೋಸಂಬರಿ ಅನ್ನ. ಏನ್ತ
ಇಟ್ಟಿದ್ದಾರೆ ಭಗವದ್ಗೀತೆ ಇಟ್ಟಿದ್ದಾರೆ ಭಗವದ್ಗೀತೆ ಇವಾಗ ಸ್ವಲ್ಪ ಓದ್ಬೇಕಂತೆ ಭಗವದ್ಗೀತೆನ ಇವಾಗ ಪಕ್ಕದ ಮನೆಗೆ ಹೊರಟಿದ್ದೀವಿ ಓಡು 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 ಹೊರಟಿದ್ವಿ ವಾಣಿಶ್ರೀ ಅವರು ಅರ್ಶನ ಕುಂಕುಮ ತಗೊಳಕ್ಕೆ ಪಕ್ಕದ ಮನೆಗೆ ಹೋಗ್ತಾ ಇದಾರಂತೆ ಫುಲ್ ಕಮಾಯಿ ಮಾಡ್ತಾ ಇದಾರೆ ಅವರು ಪಾಳು ಬೇಡದೆ ತಂಪಾಕ್ತು ಅವನ್ನೆಲ್ಲ ಬನ್ನಿ ಹ್ಮ್ ಬಾಯ್ 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 ಊಟ ಎಲ್ಲ ಮುಗಿಸ್ಬಿಟ್ಟು ಎಲ್ರಿಗೂ ಟಾಟಾ ಬಾಯ್ ಹೇಳಿ ಮನೆ ಕಡೆ ಹೊರಟ್ವಿ. ಸ್ವಲ್ಪ ಬೇಗನೆ ಹೊರಟ್ವಿ ಯಾಕೆಂದರೆ ನಾನು ಸಂಜೆ 7 ಗಂಟೆ ಶೋಕ್ಕೆ ಕಾಂತಾರ ಮೂವಿಗೆ ಬುಕ್ ಮಾಡಿದ್ದೆ ಟಿಕೆಟನ್ನು. ನಾನು ನನ್ನ ಕಸಿನ್ಸ್ ಜೊತೆ ಹೊರಟಿದ್ದೆ. ದೀಪಕ್ ಅವ್ರು ಯುಕ್ತ ನೋಡ್ಕೋತೀನಿ ಅಂತ ಹೇಳಿದ್ರು. ಎಸ್, ಕಾಂತಾರ ಫಿಲ್ಮಿಗೆ ಬಂದಿದ್ದೀವಿ. ರವಿಚಾರಂಜಿತ ಬಂದಿದ್ದಾರೆ. ರಿವ್ಯೂ ನೋಡಿಬಿಟ್ಟು ತಲೆ ಕೆಟ್ಟು ಓಡಿ ಬಂದಿದ್ದೀನಿ. ಒಂದು 4 ವರ್ಷ ಆಯ್ತೇನು ಒಂದು ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಿದೆ. ಸರಿ, ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೋಡೋಕೆ? ಮೂವಿ ಮಾತ್ರ ಸಖತ್ತಾಗಿದೆ. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಜೊತೆ ಹೊರಗಡೆ ಬರ್ತಾ ಇದ್ದೀವಿ. ಕ್ರೌಡ್ ನೋಡಿ, ಕ್ರೌಡ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ಬೋದು ಮೂವಿ ಹೇಗಿದೆ ಅಂತ. ಸಿರ್ಸಿಯಲ್ಲಿ ಇವಾಗಿರೋದೇ 1 ಥಿಯೇಟ್ರು, 10 ಗಂಟೆಗೆ ಶೋ ಕೂಡ ಅರೇಂಜ್ ಮಾಡಿದ್ದಾರೆ. ಮತ್ತೆ ಒಂದು ಸಖತ್ತಾದ ಎಕ್ಸ್ಪೀರಿಯನ್ಸ್ ಜೊತೆ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ದೀಪಕ್ ಮತ್ತೆ ಯುಕ್ತ ನಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದಾರೆ. ಯುಕ್ತ ನೋಡಿ ಒಂಚೂರು ಬನ್ನಿ ಬನ್ನಿ. ಇಷ್ಟೇ ಇವತ್ತಿನ ಲಾಗು. ನಿಮ್ಗೆಲ್ಲ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ.